ಅಪ್ಪು ಆ್ಯಕ್ಟ್ ಮಾಡೋ ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡೋದಕ್ಕೆ ಒಂದು ಅಡ್ವಾಂಟೇಜ್ ಏನಿತ್ತು ಅಂತಂದರೆ ಅಪ್ಪನೇ ಅಪ್ಪ ಪಿಚ್ಚರ್ನಲ್ಲಿ ಅಪ್ಪ ಅಪ್ಪನೇ ಅಪ್ಪ ಅಪ್ಪುಗೆ ಅಪ್ಪ ಅಪ್ಪು ಅಪ್ಪ ಇದೆಲ್ಲ ಒಂದು ಆ ವರ್ಡ್ಗಳೇ ಭಾಳ ಚೆನ್ನಾಗಿದೆ ಆ ಕ್ಯಾರೆಕ್ಟರ್ಗಳು ಭಾಳ ಚೆನ್ನಾಗಿದೆ ಅದರಲ್ಲಿ ಒಂದು ಆ ಸೀನ್ ಬರ್ತೆ ಹಾಸಿಗೆ ಮೇಲೆ ಮಲ್ಕೊಂಡಿರ್ತೆ ಆ ಮಗು ಮುಗ್ಧನ ಕೇಳುತ್ತೆ ಅಪ್ಪ ಅಪ್ಪ ನೀನು ಇನ್ನೊಂದು ಮಮ್ಮಿನೇ ಮದುವೆ ಮಾಡ್ಕೊಂಡಿದ್ದೀಯ ಅದಕ್ಕೆ ಹ್ಞೂ ಮಾಡ್ಕೊಂಡಿದ್ದೀನಿ ಅಂತಾರೆ ಇವರು ಯಾರು ಮಾಡ್ಕೊಂಡಿದೆ ಅಂದರೆ ಇನ್ನೊಂದು ಯಾ ಇದನ್ನ ಯಾರು ಹೇಳ್ಕೊಟ್ರು ನಿಮಗೆ ನಿಮ್ಮ ಅಮ್ಮಮ್ಮ ಮಮ್ಮಿ ಹೇಳ್ಕೊಡ್ತಾ ಅಂದ್ರೆ ಹೌದು ಮಮ್ಮಿನೇ ಹೇಳ್ಕೊಟ್ಟಿದ್ದು ಕೇಳು ಅಂತ ಅಂದರೆ ಅದೊಂದು ಮಂಕ್ ತಿಮ್ಮಿ ಅಂತ ಅವರು ಹೇಳ್ತಾರೆ ಅದು ಅದು ಕೋರ್ಸ್ ಇಸ್ ಇಟ್ ಎಸ್ ಬೇಕು ವೆರಿ ಪಾಪ್ಯುಲರ್ ದಿ ಪಬ್ಲಿಕ್ ಸರಿ ಸತ್ತಿಗೆ ತಮ್ಮ ಮುಗಿತು ಆಫ್ಕೋರ್ಸ್ ಅದು ಇಪ್ಪತ್ತೈದು ವಾರ ಓಡ್ತು ನಮಗೆ ಒಳ್ಳೆ ಹೆಸರು ಕೊಡ್ತು ಒಳ್ಳೆ ದುಡ್ಡು ಕೊಡ್ತು ನಮ್ಮ ನಾವೇ ಪ್ರೊಡ್ಯೂಸರ್ಸ್ ಅದಕ್ಕೆ ಪ್ರೊಡ್ಯೂಸ್ ಆ್ಯಂಡ್ ಡೈರೆಕ್ಟೆಡ್ ಬೈ ಅದು ಅದಾದಮೇಲೆ ಮಗು ಇದರಲ್ಲಿ ಆ್ಯಕ್ಟ್ ಮಾಡ್ತು ಚಲಿಸುವ ಮೋಡುಗಳು ಭಾಗ್ಯವಂತ ಇದೆಲ್ಲ ಆ್ಯಕ್ಟ್ ಮಾಡಿದಾಗ ಪಾರ್ವತಮ್ನವ್ರು ನನಗೆ ಹೇಳಿದ್ರು ಏ ಭಗವಾನ್ ನೀನು ಇಷ್ಟು ಚೆನ್ನಾಗಿ ಕಥೆಗಳು ಬರೀತೀಯ ಒಂದು ಕೆಲಸ ಮಾಡು ಇವನ್ನೇ ಹೀರೋ ಆಗಿಟ್ಕೊಂಡು ಒಂದು ಕತೆ ಬರಿ ನೋಡೋಣ ವಸಂತಿಗೀತಾ ಗಂಡ ಹೆಂಡ್ತೀರ ಅವರು ಹೀರೋ ಹೀರೋನ್ಗಳು ಮಗು ಮಾತ್ರ ಇಟ್ಸ್ ನಾಟ್ ಎ ಹೀರೋ ಇಟ್ಸ್ ಎ ಸಪೋರ್ಟಿಂಗ್ ರೋಲ್ ಅಂತಾಯಿತು ಇವನ್ನೇ ಹೀರೋ ಆಗಿ ಒಂದು ಕತೆ ಬರೀ ಅಂತ ಹೇಳಿದ್ರು ಆವಾಗ ಒಂದು ಇಂಗ್ಲೀಷ್ ಪಿಕ್ಚರ್ ನೋಡಿದೆ ನಾನು ಇಂಗ್ಲೀಷ್ ಪಿಕ್ಚರ್ ಒಂದು ಛೇಜ ಕ್ರಿಕೆಟ್ ಶ್ಯಾಡೋ ಅಂತ ಆ ಛೇಜ ಕ್ರಿಕೆಟ್ ಶಾಡೋ ನೋಡಿ ನಾನು ಯಾಕೆ ಇದನ್ನು ಕನ್ನಡಕ್ಕೆ ಮಾಡಬಾರ್ದು ಅಂತ ಅದು ಇನ್ಸ್ಪಿರೇಷನ್ ಅಷ್ಟೇ ಅದೇ ಅಲ್ಲ ಅದು ಇನ್ಸ್ಪೈರ್ ಇದು ಹೇಗೆ ಒಂದು ಇರಾನಿಯನ್ ಫಿಲ್ಮ್ ನೋಡಿ ವಸಂತಗೀತ ಮಾಡೋದು ಹಾಗೆಯೇ ಒಂದು ಇಂಗ್ಲೀಷ್ ಪಿಕ್ಚರ್ ನೋಡಿ ನಾನು ಯಾರಿಗಾನ ಬರ್ತೇನೆ ಯಾರಿ ಅಂದ್ರೆ ಅವನೇ ಹೀರೋ ಅವನೇ ಸಿ ಐ ಡಿ ಅವನೇ ಪೊಲೀಸ್ನೂ ಕ್ರೈಮ್ನ ಹೇಗೆ ಹಿಡಿತಾನೆ ಅಪ್ಪನ ಸಪೋರ್ಟಿಂದಾಗಿ ಅಪ್ಪ ಹೇಳ್ಕೊಟ್ಟು ಹೇಗೆ ಮಾಡ್ತಾನೆ ಅನ್ನೋದನ್ನ ತುಂಬ ಸರೋಜೈರದರಲ್ಲಿ ಅಜ್ಜಿ ಅಮ್ಮ ಅಕ್ಕ ಅದು ಎಷ್ಟು ಅದರಲ್ಲಿ ಅದರಲ್ಲಿ ಅಪ್ಪುನೇ ಒಂದು ಹಾಡು ಹೇಳ್ತೀನಿ ಕಣ್ಣಿಗೆ ಕಾಣುವ ದೇವರು ಎಂದರೆ ಅಮ್ಮನು ತಾನೆ ಅಮ್ಮ ಅಮ್ಮ ಅಂತ ಹಾಡ್ತಾನೆ ಅದು ಎಲ್ಲ ಹುಡುಗರು ಹಾಕ್ತಾರೆ ಅದು ಮದರ್ಸ್ ಡೇ ಬಂದರಂತೂ ಟಿ ವಿನೆಲ್ಲ ಅದನ್ನೇ ಹಾಕ್ತಾ ಇರ್ತಾರೆ ಕಣ್ಣಿಗೆ ಕಾಣುವ ದೇವರು ಎಂದರೆ ಅಮ್ಮನು ತಾನೇ ಅಮ್ಮ ಅಮ್ಮ ಈ ಹಾಡು ಭಾಳ ಪಾಪ್ಯುಲರ್ ತಾನೆ ಅದರಲ್ಲಿ ಆ ತಾಯಿ ಬಗ್ಗೆ ಆಡೋದು